ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ಯುವಕರು 70 ಗಂಟೆ ಕೆಲಸ ಮಾಡಬೇಕು ಅಂತ. ಬಿಲ್ ಗೇಟ್ಸ್ ಹೇಳ್ತಾರೆ ವಾರಕ್ಕೆ 7 ದಿನ ಅಲ್ಲ 3 ದಿನವಷ್ಟೇ ಕೆಲಸ ಮಾಡಬೇಕು ಅಂತ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಇಷ್ಟು ಕೆಲಸ ಅತಿಯಾದ ಕೆಲಸ ಅಂತ ಇರಲ್ಲ. ನಿಜಕ್ಕೂ ತುಂಬ ಇಷ್ಟಪಟ್ಟು ಏನು ಮಾಡ್ತಿದ್ರೆ, ನಿಜಕ್ಕೂ ಮುಖ್ಯವಾದದ್ದೇನು ಮಾಡ್ತಿದ್ರೆ, ನೀವು ಮಾಡ್ತಿರೋದು ಮಹತ್ವವಾದ್ದು ಅಂತ ಮನವರಿಕೆ ಆದರೆ ವಾರಕ್ಕೆ 70 ಗಂಟೆ ತುಂಬಾ ಕಮ್ಮಿ. ಯಾಕೆ ಬರೀ 70? ಆ ರೀತಿ ವ್ಯಾಖ್ಯಾನಿಸೋದು ಯಾಕೆ? ನಿಮಗೆ ಮತ್ತು ಸುತ್ತಿಲ್ಲನವರಿಗೆ ನಿಜಕ್ಕೂ ಮುಖ್ಯವಾದದ್ದನ್ನು ಮಾಡ್ತಿದ್ರೆ ಅದನ್ನು ಗಂಟೆಗಳಲ್ಲಿ ಯಾಕೆ ಲೆಕ್ಕ ಹಾಕಬೇಕು? ಗಂಟೆಗಳಲ್ಲೇ ಲೆಕ್ಕ ಹಾಕಬಾರ್ದು. ಆದರೆ ನೀವು ಬರೀ ಜೀವನೋಪಾಯಕ್ಕೆ ಮಾಡ್ತಿದ್ರೆ ಆಗ ಖಂಡಿತವಾಗಿ ಕೆಲಸದ ಅವಧಿನ ಕಮ್ಮಿ ಮಾಡೋಕೆ ನೋಡ್ತೀರಿ. ನಾರಾಯಣ ಮೂರ್ತಿಯವರು 70 ಗಂಟೆ ಅಂದಿದ್ದು ಬಹುಶಃ ಭಾರತ ಇನ್ನೂ ಅಭಿವೃದ್ಧಿ ಆಗ್ತಿರೋ ದೇಶ, ಇದನ್ನಿನ್ನೂ ಕಟ್ಟಬೇಕು, ಇನ್ನೂ ಸಾಕಷ್ಟು ಮಾಡೋದಿದೆ, 40-50 ಕೋಟಿ ಜನರಿಗೆ ಇನ್ನೂ ಮೂಲಸೌಕರ್ಯಗಳ ಪೂರೈಕೆ ಆಗ್ತಿಲ್ಲ, ಅವರಿಗೆ ಇವೆಲ್ಲ ಈ ಜೀವಮಾನದಲ್ಲೇ ಈ ಪೀಳಿಗೆಯಲ್ಲೇ ಸಿಗಬೇಕು ಅಂದರೆ ನಾವು ಇನ್ನೂ ತುಂಬ ಮಾಡೋದಿದೆ. ವಿಶ್ರಾಂತಿಯ ಬಗ್ಗೆ ಯೋಚಿಸೋಕ್ಕಾಗೋಲ್ಲ, ಹೇಗೆ ಕೆಲಸ ಮಾಡಬೇಕು ಅಂತ ಯೋಚಿಸಬೇಕು, ಮತ್ತು ಎಷ್ಟು ಮಾಡಬೇಕು ಅಂತ. ಎಲ್ಲ ದೇಶಗಳು ಹೀಗೆ ಬೆಳೆದಿದ್ದು. ದುಬೈನ ಸೌಕರ್ಯಗಳ ಬಗ್ಗೆ ಮಾತಾಡ್ತೀರಿ, ಆದರೆ ಅದನ್ನು ಬೆಳೆಸಿದ ಪೀಳಿಗೆ ಬರೀ 6 ಗಂಟೆ ಕೆಲಸ ಮಾಡಿತ್ತ? ಬರೀ 5 ದಿನ ಕೆಲಸ ಮಾಡಿತ್ತ? ಇಲ್ಲ. ಅಮೆರಿಕ ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳಲ್ಲೊಂದು. ಹಿಂದಿನ ಪೀಳಿಗೆಯನ್ನು ಕೇಳಿ, ಹೇಗೆ ಕೆಲಸ ಮಾಡಿದ್ರು ಅಂತ. ದಿನಕ್ಕೆ 14 ಗಂಟೆ ಕೆಲಸ ಮಾಡಿ ಆ ದೇಶ ಕಟ್ಟಿದ್ದಾರೆ. ಈಗ ಕೆಲಸ ಕಡಿಮೆ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇದು ಎಷ್ಟು ಕೆಲಸ, ಎಷ್ಟು ಗಂಟೆಗಳ ಕೆಲಸ ಅನ್ನೋದಲ್ಲ, ಕೆಲಸವನ್ನು ಹೇಗೆ ನೋಡ್ತೀರಿ ಅನ್ನೋದು ಪ್ರಶ್ನೆ. ಮೊದಲನೆಯದಾಗಿ, ನಿಮಗೆ ಮುಖ್ಯ ಅಲ್ಲದನ್ನು ಯಾಕೆ ಮಾಡ್ತಿದ್ದೀರಿ? ನಿಮಗೆ ಮುಖ್ಯವಾದ್ದನ್ನು ಮಾಡ್ತಿದ್ದೀರಿ ಎಷ್ಟು ಗಂಟೆ ಅಂತ ಯಾರೋ ಯಾಕೆ ಹೇಳಬೇಕು? ಸಾಧ್ಯವಾದಷ್ಟು ಉತ್ತಮವಾದದ್ದನ್ನು ಮಾಡ್ತೀರಿ. ಎಲ್ಲರೂ ತಮಗೆ ಸಾಧ್ಯವಾದಷ್ಟು ಉತ್ತಮವಾದದ್ದನ್ನು ಮಾಡಿದರೆ, ತಾವು ಮಾಡ್ತಿರೋದನ್ನು ಒದ್ದಾಟ ಮಾಡಿಕೊಳ್ಳದೆ ಮಾಡಿದರೆ ಒದ್ದಾಟ ಆಗ್ತಿರೋದು ಯಾಕಂದರೆ ಬೇರೆ ಯಾರಿಗೋ ಮಾಡ್ತಿದ್ದೀರಿ ಅಂತ ಅಂದುಕೊಂಡಿದ್ದೀರಿ. ನೀವು ನಿಮಗೆ ಮತ್ತು ಸುತ್ತಲಿನದ್ದಕ್ಕೆ ಮಹತ್ವವಾದದ್ದನ್ನು ಮಾಡ್ತಿಲ್ಲ, ಇದು ಸಮಸ್ಯೆ. ಜೀವನೋಪಾಯ ನೋಡ್ತಿದ್ದೀರಿ. ಮನುಷ್ಯನಾಗಿ ಬಂದ್ರಿ ಅಂದರೆ ಉಳಿವು ನಿಮ್ಮ ಜೀವನದ ಕೇಂದ್ರವಾಗಬಾರ್ದು, ಜೀವನೋಪಾಯಕ್ಕೆ ಕೆಲಸ ಮಾಡಬಾರ್ದು. ನೀವು ಅದರಿಂದ ಜೀವನನ ನಿರ್ಮಿಸಬೇಕು. ನೀವೇನೇ ಮಾಡಿದರು ಅದು ಜೀವನ. ಕೆಲಸ ಬೇರೆ, ಜೀವನ ಬೇರೆ. ಆದರೆ ದಿನದ 8-10 ಗಂಟೆ ನೀವು ಜೀವಿಸಲ್ಲ, 8 ಗಂಟೆ ಮಲಗುತ್ತೀರಿ. ಜೀವಿಸೋದು ಯಾವಾಗ? ಕೆಲಸ ಬೇರೆ, ಜೀವನ ಬೇರೆ ಅಂದರೆ ಕೆಲಸ ನಿಮ್ಮ ಜೀವನವಾಗದಿದ್ರೆ ಯಾಕೆ ಮಾಡ್ತೀರಿ? ನೀವಿಲ್ಲಿ ಮನುಷ್ಯನಾಗಿ ಬಂದ ಮೇಲೆ ಬರೀ ಜೀವಿಸಬೇಕಷ್ಟೇ, ಮತ್ತು ನೀವು ಮಾಡೋದೆಲ್ಲ ಜೀವನಕ್ಕೆ ಮುಖ್ಯವಾಗಬೇಕು, ಈ ಜೀವಕ್ಕೆ, ಉಳಿದೆಲ್ಲ ಜೀವಕ್ಕೆ. ಆಗ ಯಾರೂ ನಿಮ್ಮ ಕೆಲಸದ ಅವಧಿನ ನಿರ್ಧರಿಸಬೇಕಿಲ್ಲ, ನಿಮ್ಮ ಗರಿಷ್ಠ ಸಾಮರ್ಥ್ಯದಲ್ಲಿ ಮಾಡ್ತೀರಿ. ಪ್ರತಿಯೊಬ್ಬನೂ ತನ್ನ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡಬೇಕು, ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ಲೆಕ್ಕ ಹಾಕಬಾರ್ದು.